ನಮಸ್ಕಾರ ನಿಮಗೆಲ್ಲರಿಗೂ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಕ್ರಿಯೇಟಿಂಗ್ ಬೆಟರ್ ಫ್ಯೂಚರ್ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕಷ್ಟಗಳು ಬಂದವು ಅಂತ ಎದೆಗುಂದದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಮಕ್ಕಳು ಬಂಧು ಬಾಂಧವರ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ವಾಸ್ತುಶಾಸ್ತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ ನಮ್ಮ ಹಿಂದಿನ ನಾಗರಿಕತೆಯ ಗುರುತಾಗಿರುವ ಹರಪ್ಪ ಮಹೆಂಜೊದಾರೊ ಈ ಶಾಸ್ತ್ರಕ್ಕೆ ಹೆಚ್ಚಿನ ಬೆಳಕು ಚೆಲ್ಲಿವೆ ಕರ್ನಾಟಕ ಆಂಧ್ರ ತಮಿಳುನಾಡುಗಳಲ್ಲಿ ಮಗದರು ಚೋಳರು ಕಳಿಂಗರು ಮತ್ತು ಹೊಯ್ಸಳರು ನಿರ್ಮಿಸಿದ ಕೋಟೆ ಕೊತ್ತಲ ಹಾಗೂ ದೇವಾಲಯಗಳಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇದರಿಂದ ವಾಸ್ತುಶಾಸ್ತ್ರವು ಆ ಕಾಲಕ್ಕೆ ಯಾವ ರೀತಿ ಇತ್ತೆಂಬುದು ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಶಾಸ್ತ್ರದ ಅರಿವನ್ನು ನಾವು ತಿಳಿದುಕೊಂಡರೆ ಆ ಭವ್ಯ ಇತಿಹಾಸದ ಆಳ ಅರಿವು ಸಹ ನಮಗೆ ತಿಳಿದು ಬರುತ್ತದೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆ ಎಲ್ಲೇ ಇರಲಿ ಎಂತ ಹುದ್ದೆ ಆಗಿರಲಿ ಅದನ್ನ ಸಾಧ್ಯವಾದಷ್ಟು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ನಿಮ್ಮ ಮನೆಯ ವಾಸ್ತು ದೋಷಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತು ದೋಷ ಇರುವಂತಹ ನಿಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಕೆಡವದೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರ ನಮ್ಮ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಇದು ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಹಿನ್ನೆಲೆಯನ್ನು ಮತ್ತು ಸತ್ವವನ್ನು ಹೊಂದಿರುವುದರಿಂದ ವಾಸ್ತುಶಾಸ್ತ್ರದ ಮೇಲೆ ಅಪಾರವಾದ ನಂಬಿಕೆ ಇಂದಿಗೂ ಕೂಡ ಇದೆ ವಾಸ್ತುಶಾಸ್ತ್ರ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಒಂದೊಂದು ಗ್ರಹಗಳು ಒಂದೊಂದು ಸಂಖ್ಯೆಯನ್ನು ಆಳುತ್ತವೆ ಇಲ್ಲಿಯವರೆಗೆ ಇದರ ಬಗ್ಗೆ ಆಗಿರುವ ಸಂಶೋಧನೆ ಅಧ್ಯಯನ ತುಂಬಾ ಕಡಿಮೆ ಎಂದೇ ಹೇಳಬಹುದು ಸಮಸ್ಯೆಗಳೇ ಜೀವನ ಪರಿಹಾರವೇ ಬದುಕು ಎನ್ನುವ ತತ್ವವನ್ನ ಸಾರುತ್ತಲೇ ಬಂದಿರುವ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ನಡೆಸಿರುವ ಸಂಶೋಧನೆಯ ಮೇರೆಗೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ವೇದಿಕ್ ವಾಸ್ತು ಮೂಲಕ ಸುಲಭ ಪರಿಹಾರವನ್ನ ಸೂಚಿಸುತ್ತಾರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ವಿಸ್ತೃತವಾದ ಸಂಶೋಧನೆಯನ್ನು ಮಾಡಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಆ ಮೂಲಕ ಜನಸಾಮಾನ್ಯರು ಎದುರಿಸುತ್ತಿರುವ ವಾಸ್ತು ದೋಷಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ನೀಡುತ್ತಿದ್ದಾರೆ ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಅವು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಬೆಳೆಯುತ್ತಲೇ ಇರುತ್ತೆ ಜೀವನದಲ್ಲಿ ನಾವು ಏನಾದರೂ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಸಾಕ್ತಾನೆ ಇರ್ತೀವಿ ಎಲ್ಲೋ ಒಂದು ಕಡೆ ನಮ್ಮ ಆಸೆ ನಿರೀಕ್ಷೆಗಳಿಗೆ ಧಕ್ಕೆ ಆದರೆ ಸುಖ ಇರೋದಿಲ್ಲ ಜೀವನದಲ್ಲಿ ಸುಖ ಇದ್ದರೆ ನೆಮ್ಮದಿ ಇರೋದಿಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ಕೆಲವೊಮ್ಮೆ ನಮ್ಮ ಜೀವನವನ್ನು ಹಣ್ಣುಗಾಯಿ ನೀರುಗಾಯಿಯನ್ನಾಗಿಸ್ಬಿಡತ್ತೆ ಕೆಲವೊಮ್ಮೆ ಎಲ್ಲ ಕಷ್ಟಗಳು ಒಂದೇ ಬಾರಿ ಪ್ರವೇಶ ಮಾಡಿದ್ರೆ ಬದುಕೆ ಬೇಡ ಅನ್ಸ್ಬಿಡತ್ತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರು ಈ ವೇದಿಕ್ ವಾಸ್ತು ಕಿಟ್ಟನ್ನು ಗುರುಜಿಯವರ ಸಲಹೆ ಮೇರೆಗೆ ಅಳವಡಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಜೀವನದ ಇಂತಹ 10 ಹಲವು ಸಮಸ್ಯೆಗಳಿಗೆ ನಾವು ವಾಸಿಸುವ ಮನೆಯ ವಾಸ್ತು ಪುರುಷನು ಕೂಡ ಕಾರಣನಾಗಿರ್ತಾನೆ ನಾವು ವಾಸಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಮನೆಯ ಎಲ್ಲಾ ಸದಸ್ಯರಿಗೆ ನೆಮ್ಮದಿ ಇರೋದಿಲ್ಲ
ನಾವು ಎದುರಿಸುತ್ತಾ ಇರುವ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೇ ಅದಕ್ಕೆ ತಕ್ಕಂತ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬೇಕು ಆಗ ನಮ್ಮ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡರೆ ವಾಸ್ತು ತಜ್ಞರು ಮನೆಗೆ ಬಂದು ಪರಿಹಾರಗಳನ್ನು ಸೂಚಿಸುವುದು ಸರ್ವೇ ಸಾಮಾನ್ಯ ಮನೆಯನ್ನು ಕೆಡವಿಯೋ ಅಥವಾ ಕೆಲವು ವಾಸ್ತು ಪರಿಹಾರ ಯಂತ್ರಗಳನ್ನು ಅಳವಡಿಸುವುದರ ಮೂಲಕವೋ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತಾರೆ ಆದರೆ ಇದು ವಾಸ್ತು ದೋಷಗಳಿಗೆ ಹೆಚ್ಚಿನ ಪರಿಹಾರ ನೀಡುವುದಿಲ್ಲ ಈ ರೀತಿ ಮಾಡುವುದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಮಾರ್ಗವಾಗಿದೆ ಆದರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಹೊಸದಾಗಿ ಮನೆ ಕಟ್ಟುವವರಿಗೆ ಈಗಾಗಲೇ ಕಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವವರಿಗೆ ಆ ಮನೆಗಳಿನ ವಾಸ್ತು ದೋಷಗಳ ಸಂಪೂರ್ಣವಾದ ನಿವಾರಣೆಗೆ ಪರಿಹಾರ ನೀಡುವುದಕ್ಕಾಗಿ ವೇದಿಕ್ ವಾಸ್ತು ಎನ್ನುವ ವಿನೂತನ ಪದ್ಧತಿಯನ್ನು ಪರಿಚಯಿಸುತ್ತಿದ್ದಾರೆ ಇದು ಭಾರತದಲ್ಲೇ ವಿಶಿಷ್ಟವಾದ ಪರಿಹಾರ ಮಾರ್ಗಸೂಚಿಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಸಂಪೂರ್ಣವಾದ ಪರಿಹಾರವನ್ನು ನೀಡುತ್ತದೆ ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9901555551 ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9902666611 ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು ಕೆಲವರು ಕೋಟಿಗಟ್ಟಲೆ ಹಣ ಸುರಿದು ದೊಡ್ಡದಾಗಿ ಮನೆ ಕಟ್ಕೊಂಡ್ರು ಅವ್ರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರ್ತಾರೆ ಇನ್ನು ಕೆಲಸದ ವಿಚಾರ ತಗೊಂಡ್ರೆ ಕೆಲವರು ದಿನದ 24 ಗಂಟೆ ಕೆಲಸ ಮಾಡಿದ್ರು ಅವರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಇನ್ನು ಕೆಲವರು ಕೇವಲ ದಿನದ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಅವರು ಪಡ್ಕೊಂಡು ಬಂದಿರೋದೇ ಅಷ್ಟೇನೋ ಅವರ ಹಣೆ ಬರಹನೇ ಅಷ್ಟೇನೋ ಅಂತ ಹೇಳಿಬಿಟ್ಟು ಸುಮ್ಮನಾಗಬಹುದು ಆದರೆ ಅದಕ್ಕೆ ವಾಸ್ತುಬಲ ಕೂಡ ಕಾರಣ ಆಗಿರುತ್ತೆ ಅವರು ವಾಸಿಸುವಂತಹ ಮನೆ ಆಗಿರಬಹುದು ಅವರು ಕೆಲಸ ಮಾಡುವಂತಹ ಕಚೇರಿಯ ವಾಸ್ತು ದೋಷಗಳು ಕೂಡ ಅವರು ಎದುರಿಸುವಂತಹ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಸುಲಭ ಪರಿಹಾರವನ್ನ ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ಗುರುಜಿಯವರ ವೇದಿಕ ವಾಸ್ತು ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವ ಯೋಗ ಲೀಸ್ ಹಾಕಿಕೊಂಡ ಮನೆಯಲ್ಲಿ ವಾಸಿಸುವ ಯೋಗ ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಯೋಗ ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುವ ಯೋಗ ವಿಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಯೋಗ ತೋಟದ ಮನೆಗಳಲ್ಲಿ ವಾಸಿಸುವ ಯೋಗ ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಾಸಿಸುವ ಯೋಗಗಳು ಇರುತ್ತವೆ ಇದು ಅವರವರ ಜಾತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಪ್ರತಿಯೊಬ್ಬರ ಜಾತಕಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ವಾಸಿಸುವ ಯೋಗದ ಎಲ್ಲ ಫಲಗಳು ಕಾಣಬರುತ್ತವೆ ಜಾತಕದಲ್ಲಿ ಇಲ್ಲದ ಯೋಗಗಳಿಗೆ ನಾವು ಎಂತಹ ವಾಸ್ತು ಪರಿಹಾರವನ್ನು ಪಡೆದುಕೊಂಡರೂ
ಯಶಸ್ಸು ಸಿಗುವುದು ತುಂಬ ಕಷ್ಟ. ಈ ತರಹದ ಗ್ರಹದೋಷಗಳ ತೊಂದರೆ ಇರುವವರು ಮನೆ ಕಟ್ಟಲಿಕ್ಕೆ ಕಷ್ಟಪಡಬೇಕಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಉದಾಹರಣೆಗೆ, ಬುಧಗ್ರಹ ಚೆನ್ನಾಗಿದ್ದರೆ ತಮ್ಮ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು. ಅದೇ ಜಾತಕದಲ್ಲಿ ಬುಧಗ್ರಹ ಸಾಮಾನ್ಯವಾಗಿದ್ದರೆ ಖಾಲಿ ನಿವೇಶನಗಳನ್ನು ಕೊಂಡು ಅದರಲ್ಲಿ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಶುಕ್ರಗ್ರಹ ಮನೆಗಳ ನಿರ್ಮಾಣಕ್ಕೆ ಕಾರಕನಾಗಿರುತ್ತಾನೆ. ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಷ್ಟು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯನ್ನಾದರೂ ಕಟ್ಟಿಕೊಳ್ಳಬಹುದು. ಜಾತಕದಲ್ಲಿ ಬುಧ ಮತ್ತು ಶುಕ್ರಗ್ರಹಗಳು ಚೆನ್ನಾಗಿಲ್ಲದಿದ್ದರೆ ಎಂತಹವರಿಗಾದರೂ ಮನೆಯನ್ನು ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಇಂತಹವರು ನಕಲಿ ವಾಸ್ತು ಪರಿಹಾರ ನೀಡುವ ಜನರ ಕೈಗೆ ಸಿಕ್ಕಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪ್ರಾಚೀನ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯಶಾಸ್ತ್ರವನ್ನು ಜೊತೆಗೂಡಿಸಿ ವೇದಿಕ್ ವಾಸ್ತು ಎಂಬ ಸುಲಭ ವಾಸ್ತು ಪರಿಹಾರವನ್ನು ಸಂಶೋಧಿಸಿದ್ದಾರೆ. ಗುರೂಜಿಯವರ ವೇದಿಕ್ ವಾಸ್ತು ಎನ್ನುವುದು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯಾಗಿದೆ. ವೇದಿಕ್ ವಾಸ್ತು ಪರಿಹಾರದಲ್ಲಿ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಮುಂಚೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕಗಳನ್ನು ಪರಿಶೀಲಿಸಿ ಆಯಾ ಜಾತಕದ ಅನುಸಾರವಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪರಿಹಾರವನ್ನು ಸೂಚಿಸುತ್ತಾರೆ. ಇದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬದ ಜಾತಕದ ಆಧಾರದ ಮೇಲೆ ವಾಸ್ತು ಪರಿಹಾರವನ್ನು ನೀಡುವ ವಿನೂತನ ಪದ್ಧತಿಯಾಗಿದೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತು ತಂಡದ ಮಾರ್ಗದರ್ಶಕರು ನಿಮ್ಮ ಮನೆಗೆ ನೇರವಾಗಿ ಬಂದು ಕುಟುಂಬದ ಎಲ್ಲರ ಜಾತಕವನ್ನು ಪರಿಶೀಲಿಸಿ ಆಯಾ ವಾಸ್ತು ದೋಷಗಳಿಗೆ ಅನುಸಾರವಾಗಿ ವೇದಿಕ್ ವಾಸ್ತು ಕಿಟ್ಗಳನ್ನು ಅಳವಡಿಸುತ್ತಾರೆ. ವ್ಯಾಪಾರದಲ್ಲಿ ಸದಾ ಗೆಲುವನ್ನು ಕಾಣಲು ಮತ್ತು ಅಂಗಡಿಯಲ್ಲಿ ಲಕ್ಷ್ಮಿಯ ವಾಸ ಸದಾ ಇರುವಂತೆ ಮಾಡಲು ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಸಂಪೂರ್ಣ ವಾಸ್ತು ದೋಷ ನಿವಾರಣ ಕಿಟ್ಟನ್ನು ಅಳವಡಿಸುವಂತೆ ಸೂಚಿಸುತ್ತಾರೆ. ಈಗಾಗಲೇ ವ್ಯಾಪಾರದಲ್ಲಿ ವಾಸ್ತು ತೊಂದರೆಗಳಿಂದ ನಷ್ಟವನ್ನು ಅನುಭವಿಸುತ್ತಿರುವವರು ಗುರೂಜಿಯವರ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸಿಕೊಂಡು ಹಣಕಾಸಿನ ಎಲ್ಲ ಸಂಕಷ್ಟಗಳಿಂದ ಪರಿಹಾರ ಹೊಂದಬಹುದಾಗಿದೆ. ವಾಸ್ತುಶಾಸ್ತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಅವಶ್ಯಕ. ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ ನಾವು ನಾಲ್ಕು ದಿಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅವು ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಆದರೆ ಈ ದಿಕ್ಕುಗಳ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನವನ್ನು ಮಾತ್ರ ಯಾರೂ ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಮಧ್ಯದ ಈ ಬ್ರಹ್ಮಸ್ಥಾನದಿಂದ ಇನ್ನುಳಿದ ನಾಲ್ಕು ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ ದಿಕ್ಕುಗಳನ್ನು ಗುರುತಿಸುತ್ತೇವೆ. ನಾವು ಐದು ದಿಕ್ಕುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಪಂಚಭೂತ ತತ್ವಗಳನ್ನು ಕೂಡ ಹಾಗೆಯೇ ಪರಿಗಣಿಸುತ್ತೇವೆ. ಇದನ್ನು ಜಲತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ ಮತ್ತು ಆಕಾಶತತ್ವ ಎಂದು ಕರೆಯುತ್ತೇವೆ. ದಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಂತೆ ತತ್ವಗಳಲ್ಲಿ ಆಕಾಶತ್ವವೂ ಕೂಡ ಉತ್ಕೃಷ್ಟವಾದುದು ಮತ್ತು ಶ್ರೇಷ್ಠವಾದುದು. ದಿಕ್ಕುಗಳಲ್ಲಿ ಮುಖ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲೇ ಜನ ಹೆಚ್ಚಾಗಿ ಪ್ರಧಾನ ದ್ವಾರಗಳನ್ನು ನಿರ್ಮಿಸುತ್ತಾರೆ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901551551.
ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ, ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆ ಜೀವನ ಪರಿಹಾರವೇ ಸಂಖ್ಯಾ ವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ, ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಈಗ ದಕ್ಷಿಣ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ದಕ್ಷಿಣ ದಿಕ್ಕು ಸಂಪೂರ್ಣವಾಗಿ ಕುಜಗ್ರಹಕ್ಕೆ ಸಂಬಂಧಪಟ್ಟದ್ದಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದಾಗಲೂ ಈ ದಿಕ್ಕು ಸಂಖ್ಯೆ 9 ಪ್ರತಿನಿಧಿಸುತ್ತೆ. ಹಾಗಾಗಿ ಸಂಖ್ಯೆ 9 ಆಳುವ ಕುಜಗ್ರಹದ ಎಲ್ಲಾ ಅನುಗ್ರಹಗಳು ಈ ದಿಕ್ಕಿನಿಂದ ಲಭಿಸುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ವಾಸ್ತು ದೋಷಗಳು ಇರದಿದ್ದರೆ ಕುಜಗ್ರಹದ ಎಲ್ಲಾ ಕಾರಕತ್ವದ ಗುಣಗಳು ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಕುಜಗ್ರಹದ ಕಾರಕತ್ವದ ಗುಣಗಳಲ್ಲಿ ಮುಖ್ಯವಾಗಿ ಮನೆಯ ಸದಸ್ಯರಲ್ಲಿ ಸದ್ಗುಣಗಳು, ನಿಸ್ವಾರ್ಥ ಹೋರಾಟಗಾರರ ಮನೋಭಾವ, ಗಾಂಭೀರ್ಯತೆ, ಸ್ವಾಭಿಮಾನ, ಕಾನೂನನ್ನ ಗೌರವಿಸುವುದು, ಇನ್ನೂ ಹಲವು ವಿಶೇಷ ಗುಣಗಳನ್ನ ಹೊಂದಿರುತ್ತಾರೆ. ಇದರಿಂದ ಇವರು ವಾಸಿಸುವ ಮನೆಗೆ, ಮನೆತನಕ್ಕೆ ವಿಶೇಷವಾದ ಹೆಸರು ಕೂಡ ಬರುತ್ತೆ. ದಕ್ಷಿಣ ದಿಕ್ಕಿಗೆ ಅಧಿಪತಿ ಕುಜ. ಈ ಕುಜಗ್ರಹ ಚೆನ್ನಾಗಿದ್ದರೆ ಈ ಗ್ರಹದ ಕಾರಕತ್ವಗಳು ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಅಕಸ್ಮಾತ್ ಈ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಕಂಡುಬಂದರೆ 10 ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತವೆ. ಅದರಲ್ಲಿ ಪ್ರಮುಖವಾಗಿ ದೇಹದ ಉಷ್ಣಾಂಶದ ಸಮತೋಲನ ತಪ್ಪುವುದು, ಮನೆಯ ಕುಟುಂಬದ ಸದಸ್ಯರ ನಡುವೆ ರಂಪಾಟ, ಜಗಳಾಟ, ಕೆಟ್ಟದಾಗಿ ವರ್ತಿಸುವುದು, ಅತಿಯಾದ ಸಿಟ್ಟಿನಿಂದ ಬೀದಿ ಜಗಳಗಳು ಆಗುವ ಸಂಭವ, ಕೈ ಮಿಲಾಯಿಸುವುದು, ಆಯುಧಗಳಿಂದ ಹೊಡೆದಾಟ, ಇದರಿಂದ ದೇಹಕ್ಕೆ ಗಾಯವಾಗುವುದು, ಶಸ್ತ್ರಚಿಕಿತ್ಸೆ, ರಕ್ತಸ್ರಾವ, ರಸ್ತೆ ಅಪಘಾತಗಳು, ಬೆಂಕಿ ದುರಂತಗಳು, ಈ ತರಹದ ದುರಂತಗಳಿಂದ ಸುಟ್ಟ ಗಾಯಗಳಾಗುವುದು, ದೈಹಿಕ ಬಾಧೆಗಳು ಹೆಚ್ಚಾಗುವ ಸಂಭವ, ಈ ರೀತಿಯ ಅನೇಕ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಕುಜನಿಗೆ ಸಂಬಂಧಪಟ್ಟ ಕೆಲಸಗಳಾದ ಸೈನ್ಯ, ಪೊಲೀಸ್ ವಿಭಾಗ, ಬೆಂಕಿಗೆ ಸಂಬಂಧಪಟ್ಟ ಕೆಲಸಗಳು, ಇಂಜಿನಿಯರಿಂಗ್ ಉದ್ಯಮಗಳಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಕುಟುಂಬದಲ್ಲಿ ಯಾರಾದರೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಅವರು ಸುಖಿ ಜೀವನವನ್ನ ಸದಾ ನಡೆಸ್ತಾ ಇರ್ತಾರೆ. ದಕ್ಷಿಣ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಇರದಿದ್ದರೆ ಇಂತಹ ಹಲವು ಯೋಗಗಳನ್ನ ದೊರೆಯುವಂತೆ ಕುಜ ಮಾಡ್ತಾನೆ. ಇದೇ ಈ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಕಂಡು ಬಂದರೆ ಇದಕ್ಕೆ ವಿರುದ್ಧವಾದ ಸಮಸ್ಯೆಗಳು ಕೂಡ ನಮ್ಮನ್ನ ಕಾಡ್ತವೆ. ದಕ್ಷಿಣ ದಿಕ್ಕು ಅಣ್ಣ ತಮ್ಮಂದರಿಗೆ ಕಾರಕವಾಗಿರುವುದರಿಂದ ಈ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದರೆ ಅಣ್ಣ ತಮ್ಮಂದರು ದಾಯಾದಿಗಳಂತೆ ಕಿತ್ತಾಡತೊಡಗುತ್ತಾರೆ. ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಒಂದು ಕಾದಾಟ ಮಿತಿ ಮೀರಿದಾಗ ಇದು ದುರ್ಮರಣಕ್ಕೂ ಕಾರಣವಾಗುತ್ತದೆ. ಕುಟುಂಬದ ಸದಸ್ಯರು ಮೋಜು ಮಸ್ತಿ ವಿಲಾಸಿ ಬದುಕು ಮಾಡುತ್ತಾ ಸಂಪಾದಿಸಿದ ಹಣವನ್ನೆಲ್ಲ ಕಳೆದುಕೊಂಡು ಸಾಲಗಾರರಾಗಿ ಬಿಡುತ್ತಾರೆ. ಒಟ್ಟಾರೆಯಾಗಿ ದಕ್ಷಿಣ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದಾಗ ಮಾನಹಾನಿ, ಪ್ರಾಣಹಾನಿ ಹಾಗೂ ಧನಹಾನಿಗೆ ಸಂಬಂಧಪಟ್ಟ ಇಂತಹ 108 ಸಮಸ್ಯೆಗಳು ಮನುಷ್ಯನಿಗೆ ಎದುರಾಗುತ್ತವೆ. ವಾಹನಗಳಲ್ಲಿ ಓಡಾಡುವವರು ಆಗಾಗ ಆಕ್ಸಿಡೆಂಟ್ ಮಾಡಿಕೊಳ್ಳುವುದು, ಬಿದ್ದು ಗಾಯ ಮಾಡಿಕೊಳ್ಳುವುದು, ಆಸ್ಪತ್ರೆಗೆ ಸದಾ ಓಡಾಡುವುದು, ಈ ರೀತಿಯ ದೈಹಿಕವಾಗಿ ಏಟುಗಳನ್ನು ತಿನ್ನುವವರು ತಮಗಾಗುತ್ತಿರುವ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಆಗಾಗ ತುಂಬ ತಲೆ ಕೆಡಿಸಿಕೊಳ್ಳುತ್ತಲೇ ಇರುತ್ತಾರೆ. ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಈ ರೀತಿ ಪದೇ ಪದೇ ಆಕ್ಸಿಡೆಂಟ್ಗಳಿಗೆ ಈಡಾಗ್ತಾ ಇದ್ರೆ ತಾವು ವಾಸಿಸುವ ಮನೆಯ ವಾಸ್ತು ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ದಕ್ಷಿಣ ದಿಕ್ಕಿನಲ್ಲಿ ವಾಸ್ತು ಸಮಸ್ಯೆಗಳು ಇದ್ದಾಗ ದೇಹಕ್ಕೆ ಏಟಾಗುವಂತಹ ಘಟನೆಗಳು ಆಗುವ ಸಂಭವ ಹೆಚ್ಚಾಗಿರುತ್ತೆ. ಸ್ವಂತ ವಾಹನಗಳನ್ನು ಹೊಂದಿದವರು, ಹೊಂದಿರದೇ ಇದ್ದವರು ಆಗಾಗ ಆಕ್ಸಿಡೆಂಟ್ಗಳಲ್ಲಿ ತೊಂದರೆಗೆ ಈಡಾಗುವುದು ಸಾಮಾನ್ಯ. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರೂ ಆಕ್ಸಿಡೆಂಟ್ಗಳಲ್ಲಿ ಆಗಾಗ ತೊಂದರೆಗಳಲ್ಲಿ ಈಡಾಗುತ್ತಿರುತ್ತಾರೆ.
ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ ಅಜಾಗರೂಕತೆಯಿಂದ ಇಂತಹ ತೊಂದರೆಗಳಾದರೆ ಇನ್ನು ಕೆಲವೊಮ್ಮೆ ಆಕಸ್ಮಿಕವಾಗಿ ನಮ್ಮ ತಪ್ಪುಗಳಿಲ್ಲದೆಯೂ ಆಕ್ಸಿಡೆಂಟ್ಗಳಾಗುವುದುಂಟು ಈ ರೀತಿಯ ಆಕಸ್ಮಿಕವಾಗಿಯೋ ಅಜಾಗರೂಕತೆಯಿಂದಲೋ ಅಪಘಾತಗಳಲ್ಲಿ ಈಡಾಗಿ ಬಿಟ್ಟರೆ ವಿಪರೀತ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ವಾಸ್ತು ದೋಷಗಳಿದ್ದಾಗ ಉಂಟಾಗುವ ಹತ್ತಾರು ಸಮಸ್ಯೆಗಳಲ್ಲಿ ರಸ್ತೆ ಅಪಘಾತ ಹೊಡೆದಾಟ ಅಚಾನಕ್ಕಾಗಿ ಬಿದ್ದು ಮೈಯೆಲ್ಲಾ ಗಾಯ ಮಾಡಿಕೊಳ್ಳುವುದು ಹೀಗೆ ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ಅತ್ಯಂತ ಗಂಭೀರವಾಗಿ ಘಾಸಿಗೊಳ್ಳುವಂತ ರಕ್ತಸ್ರಾವಗಳು ಆಗುತ್ತಲೇ ಇರುತ್ತವೆ ವಿಪರೀತ ವೈದ್ಯಕೀಯ ಖರ್ಚುಗಳು ಅಂಟಿಕೊಳ್ಳುತ್ತವೆ ರಸ್ತೆ ಅಪಘಾತಗಳು ಸಂಭವಿಸಿದರೆ ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ಪ್ರಾಣಕ್ಕೆ ಅಪಾಯವಾಗುವಂತ ಪರಿಸ್ಥಿತಿಗೂ ಕೂಡ ಹೋಗುವ ಸಂಭವವಿರುತ್ತದೆ ಈ ರೀತಿಯ ಅಪಘಾತ ಸಂಬಂಧಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಜಯಶ್ರೀನಿವಾಸನ್ ವೇದಿಕ ವಾಸ್ತು ರಿಸರ್ಚ್ ಫೌಂಡೇಶನ್ ಅನ್ನು ಸಂಪರ್ಕಿಸಿದರೆ ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಂದ ಎಲ್ಲ ರೀತಿಯಲ್ಲೂ ಮುಕ್ತಿಯನ್ನು ಹೊಂದಬಹುದು ಗುರೂಜಿಯವರು ರೂಪಿಸಿರುವ ವೇದಿಕ ವಾಸ್ತು ನೀವು ಮತ್ತು ನಿಮ್ಮ ಕುಟುಂಬದವರು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ನೀಡುತ್ತದೆ ಮನೆಯ ಯಜಮಾನ ಈ ರೀತಿ ಅಪಘಾತ ಗಂಭೀರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡರೆ ಅವನನ್ನೇ ನಂಬಿದ ಆತನ ಕುಟುಂಬ ವರ್ಗದವರು ಮಾನಸಿಕವಾಗಿ ತುಂಬಾ ನೋವನ್ನ ಅನುಭವಿಸುತ್ತಿರ್ತಾರೆ ಇಂತಹ ತೊಂದರೆಗಳನ್ನು ನಿಮ್ಮನ್ನ ಕಾಡ್ತಾ ಇದ್ರೆ ದಕ್ಷಿಣ ದಿಕ್ಕಿನಲ್ಲಿರುವ ವಾಸ್ತು ದೋಷಗಳನ್ನು ಮೊದಲು ಸರಿ ಮಾಡಿಕೊಳ್ಳಬೇಕು ಹಾಗೆ ಮಾಡಿಕೊಂಡರೆ ಇಡೀ ಕುಟುಂಬದ ನೆಮ್ಮದಿಯನ್ನು ಕಸಿಯುವ ಇಂತಹ ದುರ್ಘಟನೆಗಳು ಆಗದಂತೆ ನೋಡಿಕೊಳ್ಳಬಹುದು ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂತಹ ದುರ್ಘಟನೆಗಳಿಂದ ನೋವನ್ನು ಅನುಭವಿಸಿದ್ದರೆ ಈ ಕೂಡಲೇ ಗುರುಜಿಯವರು ಸೂಚಿಸುವ ವೇದಿಕ್ ವಾಸ್ತು ಕಿಟ್ಟನ್ನು ನಿಮ್ಮ ಮನೆಗೆ ಅಳವಡಿಸಿಕೊಳ್ಳುವುದರ ಮೂಲಕ ಇಂತಹ ದುರ್ಘಟನೆಗಳಿಂದ ದೂರವಿರಬಹುದು ನಿಮ್ಮ ಮನೆಯಲ್ಲಿ ಸಾಧಾರಣ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಸಿಬ್ಬಂದಿಗಳು ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಮನೆಗೆ ನೇರವಾಗಿ ಬಂದು ಬೇಸಿಕ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸುತ್ತಾರೆ ಅದೇ ಅತ್ಯಂತ ಸೂಕ್ಷ್ಮ ಮತ್ತು ಕಠಿಣವಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಅಡ್ವಾನ್ಸ್ಡ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಕಚೇರಿಯ ಕಟ್ಟಡದಲ್ಲಿ ನಿವೇಶನದಲ್ಲಿ ಎಂತಹದೇ ವಾಸ್ತು ದೋಷವಿದ್ದರೂ ಗುರೂಜಿಯವರ ಮಾರ್ಗದರ್ಶನದ ಮೂಲಕ ನೀವು ಅದನ್ನು ಪರಿಹರಿಸಿಕೊಳ್ಳಬಹುದಾಗಿದೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನ ವಾಸ್ತು ದೋಷಗಳಿಂದ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅದರಿಂದ ಮುಕ್ತಿ ಹೊಂದಲು ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಕರೆ ಮಾಡಿ ನಮ್ಮ ಮೊಬೈಲ್ ಸಂಖ್ಯೆಗಳು ನೀವು ಕೂಡ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನ ವಾಸ್ತು ದೋಷಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಚಿಂತೆ ಮಾಡಬೇಡಿ ನಿಮ್ಮ ಹತ್ತಿರದ ನಮ್ಮ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ನೇರವಾಗಿ ಭೇಟಿ ನೀಡಿ ಅಲ್ಲಿನ ನಮ್ಮ ಸಿಬ್ಬಂದಿಗಳೊಂದಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9901555551 ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು 9902666611 ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ
ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಹಲವು ಸುಲಭ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ಕೂಡ ಆ ಸಲಹೆ ಸೂಚನೆಗಳನ್ನು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ಬಲಪಡಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮ ಎಲ್ಲ ಶ್ರೇಯೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದು. ಜೊತೆಗೆ ಕುಜನ ಸಂಪೂರ್ಣ ಅನುಗ್ರಹವನ್ನು ಕೂಡ ನೀವು ಪಡೆಯಬಹುದು. ದಕ್ಷಿಣ ದಿಕ್ಕಿನಲ್ಲಿ ಸದಾ ಶಕ್ತಿಯ ಪ್ರವಾಹನವಾಗಲು ಮತ್ತು ದಕ್ಷಿಣ ದಿಕ್ಕಿನ ಎಲ್ಲ ಕಾರಕತ್ವಗಳ ಅನುಕೂಲಗಳು ತಮಗೆ ಸಿಗುವಂತೆ ಮಾಡಲು ಕೆಂಪು ಬಣ್ಣದ ಉಡನ್ ಬೋರ್ಡ್ನಲ್ಲಿ ತಾಮ್ರದ ಬಿಲ್ಲೆಯನ್ನು ಅಂಟಿಸಬೇಕು. ಹೀಗೆ ಅಂಟಿಸಿದ ಬೋರ್ಡ್ ಅನ್ನು ದಕ್ಷಿಣ ದಿಕ್ಕಿಗೆ ಅಳವಡಿಸುವುದರಿಂದ ಈ ದಿಕ್ಕಿನಲ್ಲಿರುವ ಋಣಾತ್ಮಕ ಶಕ್ತಿಗಳು ಕಡಿಮೆಯಾಗುವುದು. ಅಲ್ಲದೆ ಕುಜನ ಸಂಪೂರ್ಣವಾದಂತಹ ಅನುಗ್ರಹ ಕೂಡ ನಿಮ್ಮದಾಗುವುದು.